ಕಾಂಗ್ರೆಸ್ ಬೆಂಬಲದಿಂದ ನಡೆಯುತ್ತಿರುವ ಮೈತ್ರಿ ಸರ್ಕಾರ ಅದೆಷ್ಟು ದಿನ ನಡೆಯುತ್ತದೆಯೋ ನಡೆಯಲಿ, ಅದರ ಜೊತೆ ಜೊತೆಯಲ್ಲೇ ಪಕ್ಷದ ಸಂಘಟನೆ ಮಾಡೋಣ ಎಂಬ ತೀರ್ಮಾನಕ್ಕೆ ದೊಡ್ಡಗೌಡರು ಬಂದಂತಿದೆ. ಕಾಂಗ್ರೆಸ್ ನಾಯಕರು ಯಾವಾಗ ಬೇಕಾದರೂ ಕೈಕೊಡಬಹುದು, ಅಥವಾ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಬಿಜೆಪಿಯತ್ತ ಮುಖ ಮಾಡಿದ್ರೂ ಮಾಡಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಮಧ್ಯಂತರ ಚುನಾವಣೆ ಬಂದರೆ, ಆಗ ಪಕ್ಷ ಸಂಘಟನೆಗೆ ಇಳಿದ್ರೆ ಅದರ ಪರಿಣಾಮ ಶೂನ್ಯ. ಆದ್ದರಿಂದ ಈಗಿನಿಂದಲೇ ಪಾದಯಾತ್ರೆ, ಸಭೆಗಳ ಮೂಲಕ ಜನರ ಬಳಿಗೆ ಹೋದ್ರೆ ಒಂದೆಡೆ ಪಕ್ಷದ ಸಂಘಟನೆ ಆಗತ್ತೆ, ಚುನಾವಣೆ ನಡೆದ್ರೆ ಲಾಭವೂ ಆಗತ್ತೆ ಎಂಬ ಲೆಕ್ಕಾಚಾರಕ್ಕೆ ದೇವೇಗೌಡರು ಬಂದಂತಿದೆ. ಹಾಗೆ ನೋಡಿದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಸೋಲಿನಿಂದ ಸ್ವತಃ ದೇವೇಗೌಡರು ಸೇರಿದಂತೆ ಇಡೀ ಕುಟುಂಬ ಶಾಕ್ನಿಂದ ಹೊರಬಂದಿಲ್ಲ. ಸೋಲು ಅವರ ಮೇಲೆ ಭಾರಿ ಪರಿಣಾಮ ಬೀರಿದೆ ಎನ್ನೋದಂತೂ ನಿಜ. ಹೀಗಾಗಿ ಅವರು ಇನ್ನು ಮುಂದೆ ಚುನಾವಣೆಗೆ ನಿಲ್ಲೋದಿಲ್ಲ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದುಕೊಂಡು ಪಕ್ಷವನ್ನ ಸಂಘಟಿಸುವ ಹುಮ್ಮಸ್ಸು ಅವರಿಗಿದೆ. ಒಂದು ವೇಳೆ ದೇವೇಗೌಡರೇನಾದರೂ ರಾಜಕೀಯ ನಿವೃತ್ತಿ ಪಡೆದು ಬಿಟ್ರೆ ಜೆಡಿಎಸ್ ಪಕ್ಷದ ಮೇಲೆ ಭಾರಿ ಪರಿಣಾಮವಾಗಲಿದೆ. ಒಂದಷ್ಟು ಮಂದಿ ಪಕ್ಷದಿಂದ ಹೊರಬಂದರೂ ಅಚ್ಚರಿ ಪಡಬೇಕಾಗಿಲ್ಲ. ತಾವು ಕಟ್ಟಿ ಬೆಳೆಸಿದ ಪಕ್ಷವನ್ನ ರಾಜ್ಯದಲ್ಲಿ ಉಳಿಸಿಕೊಳ್ಳುವ ಮೂಲಕ ಸಂಘಟನೆ ಮಾಡಿ ಮತ್ತೆ ಎದ್ದು ನಿಲ್ಲಬೇಕೆಂಬ ಹಠ ದೇವೇಗೌಡರಲ್ಲಿದೆ. ತಾನು ಹಿಂದೆ ಸರಿದ್ರೆ ಪಕ್ಷವನ್ನ ಮುನ್ನಡೆಸಿಕೊಂಡು ಹೋಗುವಲ್ಲಿ ಒಂದಷ್ಟು ತೊಂದರೆಯಾಗಬಹುದು ಎಂಬುದು ಅವರಿಗೆ ಗೊತ್ತಿದೆ. ಹೀಗಾಗಿಯೇ ತಾವು ಹಿಂದೆ ನಿಂತು ಮೊಮ್ಮಕ್ಕಳನ್ನ ಮುಂದೆ ಕಳುಹಿಸುವ ಮೂಲಕ ರಾಜ್ಯದಲ್ಲಿ ಪಾದಯಾತ್ರೆ ಮಾಡಿ ಪಕ್ಷ ಸಂಘಟನೆ ಮಾಡುವ ಚಿಂತನೆಯಲ್ಲಿದ್ದಾರೆ. ಇದು ಪಕ್ಷಕ್ಕೆ ಯಾವ ರೀತಿಯಲ್ಲಿ ಸಹಾಯವಾಗುತ್ತದೆ ಎಂಬುದನ್ನ ಕಾಲವೇ ಹೇಳಬೇಕಿದೆ. ಆದರೆ ಪ್ರಯತ್ನಗಳನ್ನ ಮಾತ್ರ ಮಾಡಿಯೇ ಮಾಡುತ್ತಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ವಿಧಾನಸಭಾ ಚುನಾವಣೆ ವೇಳೆ ತಾನು ಮುಖ್ಯಮಂತ್ರಿಯಾದರೆ ರೈತರಿಗೆ ಉಪಯೋಗವಾಗುವ ಹತ್ತಾರು ಸೌಲಭ್ಯಗಳನ್ನ ಒದಗಿಸಿಕೊಡುವ ಮತ್ತು ಸಾಲ ಮನ್ನಾ ಮಾಡುವ ಹಲವು ಯೋಜನೆಗಳ ಬಗ್ಗೆ ಭರವಸೆಗಳನ್ನ HD ಕುಮಾರಸ್ವಾಮಿ ನೀಡಿದ್ರು. ಚುನಾವಣಾ ಫಲಿತಾಂಶ ಬಳಿಕ ಬಹುಮತ ಪಡೆದು ಮುಖ್ಯಮಂತ್ರಿ ಆಗದಿದ್ದರೂ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗಿರುವ ಕುಮಾರಸ್ವಾಮಿಯವರು ಇದೀಗ ರೈತರಿಗೆ ನೀಡಿದ್ದ ಭರವಸೆಗಳನ್ನ ಈಡೇರಿಸುವಲ್ಲಿ ಪರದಾಡುವಂತಾಗಿದೆ. ಇದು ರೈತರೇ ತಿರುಗಿ ಬೀಳುವಂತಾಗಿದೆ. ಕಳೆದೊಂದು ವರ್ಷದ ಅವಧಿಯ ಅವರ ಆಡಳಿತದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಪ್ರಶಂಸೆ ವ್ಯಕ್ತವಾಗಿಲ್ಲ. ಅವರ ದುರಾದೃಷ್ಟವೋ ಏನೋ, ಏನೇ ಮಾಡಿದ್ರೂ ಎಡವಟ್ಟಾಗ್ತಾ ಇದೆ. ಅದು ನಕಾರಾತ್ಮಕವಾಗಿ ಜನರ ಮುಂದೆ ಹೋಗ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಆಡಳಿತದ ಅವಧಿಯ ಎಣಿಕೆ ಮಾಡುತ್ತಾ ದಿನ ಕಳೆಯುತ್ತಿದ್ದಾರೆಯೇ ವಿನಃ ಬೇರೆ ಏನನ್ನೂ ಮಾಡಲಾರದ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಕಾಂಗ್ರೆಸ್ ಬೆಂಬಲ ನೀಡಿದ್ದರೂ ಆ ಪಕ್ಷದ ಅತೃಪ್ತರು ಸದಾ ಒಂದಲ್ಲ ಒಂದು ರೀತಿಯಲ್ಲಿ ತಿವಿಯುತ್ತಲೇ ಬರ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ವಿರೋಧ ಪಕ್ಷ ಬಿಜೆಪಿ ಪ್ರಬಲವಾಗಿ ಇರೋದ್ರಿಂದಾಗಿ ಸಿಎಂ ಕುಮಾರಸ್ವಾಮಿ ಏನೇ ಮಾಡಿದ್ರೂ ಪ್ರಯೋಜನಕ್ಕೆ ಬಂದಂತೆ ಕಾಣುತ್ತಿಲ್ಲ. ಹೀಗಾಗಿ ಏನು ಮಾಡಬೇಕೆಂದು ತೋಚದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಇದ್ದಾರೆ. ಒಂದು ಕಾಲದಲ್ಲಿ ಗ್ರಾಮ ವಾಸ್ತವ್ಯ ಮಾಡುವ ಮೂಲಕ ಗಮನ ಸೆಳೆದಿದ್ದ ಸಿಎಂ ಕುಮಾರಸ್ವಾಮಿಯವರಿಗೆ ಈ ಬಾರಿಯ ಗ್ರಾಮ ವಾಸ್ತವ್ಯ ಮಗ್ಗುಲ ಮುಳ್ಳಾಗಿ ಚುಚ್ಚಿದೆ. ಪ್ರಶಂಸೆ ವ್ಯಕ್ತವಾಗುವ ಬದಲಾಗಿ ಟೀಕೆಗಳೇ ಹೆಚ್ಚಾಗಿ ಅದು ದುಂದು ವೆಚ್ಚದ ಡ್ರಾಮಾ ಎಂಬಂತೆ ಬಿಂಬಿತವಾಗಿದೆ. ಈಗ ಮುಖ್ಯಮಂತ್ರಿಯಾಗಿರುವ HD ಕುಮಾರಸ್ವಾಮಿಯವರು ಮುಂದೆ ನಿಂತು ಪಕ್ಷವನ್ನ ಮುನ್ನಡೆಸುವ ಸ್ಥಿತಿಯಲ್ಲಿ ಇಲ್ಲ. ಇನ್ನು ರಾಜ್ಯಾಧ್ಯಕ್ಷರಾಗಿ HV ಅವರು ರಾಜೀನಾಮೆ ಸಲ್ಲಿಸಿ ತೆಪ್ಪಗೆ ಕೂತಿದ್ದಾರೆ. ಹೀಗಾಗಿ ಪಕ್ಷಕ್ಕೆ ಸಾರಥಿ ಇಲ್ಲದಂತಾಗಿದೆ. ಇದೆಲ್ಲವನ್ನ ಗಮನಿಸಿದ ದೇವೇಗೌಡರು ತಮ್ಮ ಮೊಮ್ಮಕ್ಕಳನ್ನ ಮುಂದಿಟ್ಕೊಂಡು ಪಕ್ಷದ ಸಂಘಟನೆಗೆ ಇಳಿಯುವ ಚಿಂತನೆಯನ್ನ ಮಾಡಿದ್ದಾರೆ. ಅವರಿಗೂ ಮೈತ್ರಿ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಎಂಬ ಅನುಮಾನ ಬಂದಿದೆ. ಮಧ್ಯಂತರ ಚುನಾವಣೆ ಎದುರಾದರೆ ಪಕ್ಷ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಲೇಬೇಕಾಗತ್ತೆ. ಆಗ ಜನರ ಹತ್ತಿರ ಹೋದ್ರೆ ವಿರೋಧ ಎದುರಿಸಬೇಕಾಗತ್ತೆ. ಅದರ ಬದಲಿಗೆ ಈಗಿನಿಂದಲೇ ಕಾರ್ಯಪ್ರವೃತ್ತರಾದರೆ ಪಕ್ಷಕ್ಕೆ ಲಾಭವಾಗತ್ತೆ ಎಂಬ ಚಿಂತನೆ ದೇವೇಗೌಡರದ್ದು. ರಾಜ್ಯದಲ್ಲಿ ರಾಜಕೀಯವಾಗಿ ಮಾತ್ರವಲ್ಲದೆ ಎಲ್ಲಾ ವಿಚಾರದಲ್ಲಿಯೂ ಪರಿಸ್ಥಿತಿ ಹದಗೆಟ್ಟಿದೆ. ಹೀಗಿರುವಾಗ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ತನ್ನ ಸಂಪುಟದ ಕೆಲವು ಸಚಿವರೊಂದಿಗೆ ಅಮೆರಿಕದಲ್ಲಿದ್ದಾರೆ. ಇತ್ತ ಬಿಜೆಪಿ ನಾಯಕರಲ್ಲಿ ಹುಮ್ಮಸ್ಸು ಕಾಣಿಸ್ತಾ ಇದೆ. ಶೀಘ್ರವೇ ಸರ್ಕಾರ ಬೀಳುತ್ತದೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬರುತ್ತೆ ಎಂಬಂತಹ ಮಾತುಗಳನ್ನ ನಾಯಕರು ತೇಲಿ ಬಿಡುತ್ತಿದ್ದಾರೆ. ಇದರ ಒಳ ಮರ್ಮಗಳಂತೂ ಅರ್ಥವಾಗುತ್ತಿಲ್ಲ. ಕಳೆದೊಂದು ವರ್ಷದಿಂದ ಮೈತ್ರಿ ಪಕ್ಷಗಳು ಮತ್ತು ವಿರೋಧ ಪಕ್ಷದ ನಾಯಕರ ಹಾವು ಏಣಿ ಆಟವನ್ನ ನೋಡುತ್ತಾ ಬಂದಿರುವ ಜನ ಇನ್ನೆಷ್ಟು ದಿನ ಇದನ್ನ ಸಹಿಸಿಕೊಳ್ಳಬೇಕೋ ಎಂಬ ಚಿಂತೆಯಲ್ಲಿದ್ದಾರೆ. ಆದರೆ ಎಲ್ಲವನ್ನ ಸರಿ ಮಾಡಿಕೊಂಡು ಮೈತ್ರಿ ಸರ್ಕಾರವನ್ನ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುವ ಅವಕಾಶ
ಪೂರ್ಣ ಪ್ರಮಾಣದಲ್ಲಿ ಏನೂ ಕೈತಪ್ಪಿಲ್ಲ. ಹಾಗೆ ಆಗಬೇಕಿದ್ದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಎರಡೂ ಪಕ್ಷಗಳಿಂದ ತ್ಯಾಗ ಮಾಡಬೇಕಾಗತ್ತೆ. ಆದರೆ ಎಲ್ಲದಕ್ಕೂ ಕಾಲವೇ ಉತ್ತರಿಸಬೇಕಾಗಿದೆ.